ಎಲ್ರಿಗೂ ನಮಸ್ಕಾರ. ಬನಾರಸ್ ಇತ್ತೀಚೆಗೆ ನಮ್ಮ ಕನ್ನಡದ ಜನ ಹೊಸ ಅಭಿರುಚಿ ಇರೋ ಚಿತ್ರಗಳನ್ನ ತುಂಬ ದೊಡ್ಡ ಮಟ್ಟಕ್ಕೆ ಗೆಲ್ಲಿಸ್ತಾ ಇದ್ದಾರೆ. ಸೊ ಆ ಸಾಲಿಗೆ ಬನಾರಸ್ ಕೂಡ ಸೇರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ತುಂಬ ಚೆನ್ನಾಗಿದೆ ಈಗಿನ ಜನ್ರೇಷನ್ಗೆ. ಈಗ ಏನೇನು ಟ್ರೆಂಡ್ಗಳು ಚೇಂಜ್ ಆಗ್ತಿರುತ್ತಲ್ಲ, ಬೇರೆ ಬೇರೆ ಟ್ರೆಂಡ್ನ ಇಷ್ಟಪಡ್ತಾರೆ ಜನ. ಆ ಟ್ರೆಂಡ್ಗೆ ಸೆಟ್ ಆಗೋಂಥ ಸಿನಿಮಾನ ನಮ್ಮ ಜೈತೀರ್ಥ ಸರು ಮಾಡಿದ್ದಾರೆ. ತುಂಬ ಹೊಸ ಕತೆ, ನಮ್ಮ ಕನ್ನಡಕ್ಕೆ ನಿಜವಾಗ್ಲೂ ಹೊಸದಾಗಿ ಯೋಚನೆ ಮಾಡಿದ್ದಾರೆ ಅನಿಸುತ್ತೆ. ತುಂಬ ಅದ್ಭುತವಾಗಿದೆ ಸಿನಿಮಾಟೋಗ್ರಫಿ. ಬನಾರಸ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಬನಾರಸ್ ಅಂದರೆ ಒಂದು ಚಿತ್ರ, ಇಡೀ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಫ್ರೆಂಡು ನಮ್ಮ ಹೀರೋ ಜಯದ್ ಮತ್ತು ಸೋನಲ್ ಅವರು ಹೀರೋಯಿನ್, ಇಬ್ಬರು ಫ್ರೆಂಡೇ. ಸೋನಲ್ ಅವರು ತುಂಬ ಚಿತ್ರಗಳು ಮಾಡಿದ್ದಾರೆ, ಅವ್ರಿಗೇನು ಹೊಸದಲ್ಲ, ಬಟ್ ಅವರು ತುಂಬ ಚೆನ್ನಾಗಿ ಕಾಣ್ತಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಜಯದ್ಗೆ ಇದು ಮೊದಲನೇ ಸಿನಿಮಾ. ಬಟ್ ನಾನೊಬ್ಬ ಫ್ರೆಂಡಾಗಿ, ಬಟ್ ಫ್ರೆಂಡನ್ನ ನಾವು ಬಿಟ್ಕೊಡಲ್ಲ, ಮೊದಲನೇ ಸಿನಿಮಾ ಅಂತ ಅನಿಸಲ್ಲ. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇದು ನನ್ನ ಒಪಿನಿಯನ್ ಅಲ್ಲ, ನೀವು ಸಿನಿಮಾ ನೋಡಿದವ್ರು ಎಲ್ರಿಗೂ ಅನಿಸುತ್ತೆ, ಏ ಫಸ್ಟ್ ಪಿಕ್ಚರ್ ಥರ ಇವರು ಆ್ಯಕ್ಟ್ ಮಾಡಿಲ್ಲ, ತುಂಬ ಅನುಭವ ಇರೋ ಥರ ಅಭಿನಯಿಸಿದ್ದಾರೆ ಅಂತ. ಸೊ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ನಮ್ಮ ಪ್ರೊಡ್ಯೂಸರು, ಅವ್ರ ಬಗ್ಗೆ ಹೇಳಬೇಕಂದ್ರೆ ಸಿನಿಮಾನೇ ನೋಡಬೇಕು, ಅಷ್ಟು ರಿಚ್ಚಾಗಿ ಮಾಡಿದ್ದಾರೆ. ಏನೇ ಆದರೂ ಹೊಸ ಹೀರೋ, ಹೊಸ ಸಿನಿಮಾ, ಬಟ್ ಹೊಸಬರಿಗೆ ಅವ್ರ ಮಾರ್ಕೆಟ್ ಏನು ಅಂತ ನೋಡಿದೆ, ಕಥೆನ ನಂಬಿ ತುಂಬ ರಿಚ್ಚಾಗಿ ದುಡ್ಡನ್ನ ಖರ್ಚು ಮಾಡಿ ಮಾಡಿದ್ದಾರೆ. ಸೊ ಖಂಡಿತ ಎಲ್ಲರೂ ಈ ಸಿನಿಮಾ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ದಯಮಾಡಿ ಎಲ್ಲರೂ ಬನಾರಸ್ ಸಿನಿಮಾನ ನೋಡಿ, ಹರಿಸಿ, ಆಶೀರ್ವದಿಸಿ. ಥ್ಯಾಂಕ್ ಯು.